ನಿನ್ನ ಗಂಡನಿಗೆ ಸರಿಯಾದ ದಾರಿ ತೋರಿಸೋಕೆ ನೀನು ಈ ರೀತಿ ಭಯ ಪಡ್ತಾ ಇದ್ರೆ ನಿನ್ನ ಗಂಡ ಎಂತ ದಾರಿಲಿ ಹೋಗ್ತಾನೆ ಅಂದ್ರೆ ಅಲ್ಲಿಂದ ಹಿಂತಿರುಗೋದು ಅಸಾಧ್ಯವಾಗಿರುತ್ತೆ ನೀವು ಹೇಗೆ ಹೇಳ್ತಾ ಇದ್ದೀರೋ ನಾನು ಖಂಡಿತವಾಗ್ಲೂ ಹಾಗೆ ಮಾಡ್ತೀನಿ ಈ ಸಲ ಸ್ವತಃ ಮಹಾರಾಜ ಕಂಸ ಈ ಪೂಜೆ ಮಾಡ್ತಾರೆ ಈ ಪೂಜೆ ನಡೆಯೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಈ ವರ್ಷ ತಾಯಿ ಸರಸ್ವತಿನ ನಾನು ನನ್ನ ಪತಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಪ್ರಾರ್ಥನೆ ಮಾಡ್ತೀನಿ ಮುಖ್ಯಸ್ಥರೆ ನಾವ್ಯಾಕ ಈ ವರ್ಷ ಪೂಜಾ ಮಂದಿರದಲ್ಲಿ ಅದ್ಧೂರಿ ಪೂಜೆ ಮಾಡಬಾರದು ಅದನ್ನಂತೂ ನಾವು ಪ್ರತಿ ವರ್ಷ ಮಾಡ್ತೀವಿ ಈ ಸಲ ನಾವ್ಯಾಕೆ ಎಲ್ಲರೂ ಸಂಗೀತ ಕಾರ್ಯಕ್ರಮ ಮಾಡಬಾರದು ಈ ಸಲ ಅದ್ದೂರಿಯಾಗಿ ಭೋಜನದ ವ್ಯವಸ್ಥೆ ನಾವ್ಯಾಕೆ ಮಾಡಬಾರದು ಗುರು ಋಷಿಗಳನ್ನ ಕರೆದು ನಾವು ಅವರ ಸೇವೆಯನ್ನು ಮಾಡಬೇಕು ನಿಮ್ಮೆಲ್ಲರ ಸಲಹೆನ ಪುರಸ್ಕರಿಸ್ತಾ ಈ ವರ್ಷದ ವಸಂತ ಪಂಚಮಿಯಲ್ಲಿ ನಿಮ್ಮಿಷ್ಟದಂತೆ ಉತ್ಸವನ ಆಚರಿಸೋಣ ಆದರೆ ಈ ವರ್ಷ ಏನೇ ಮಾಡಿದ್ರು ಅದ್ದೂರಿಯಾಗಿ ಮಾಡೋಣ ಆಗ ಎಲ್ಲರೂ ವಸಂತ ಪಂಚಮಿ ಉತ್ಸವದ ಸಂತೋಷನ ಅನುಭವಿಸುತ್ತಾರೆ ಏನು ಹಾಗಿದ್ರೆ ಹೇಳಿ ತಾಯಿ ಸರಸ್ವತಿಗೆ ತಾಯಿ ಸರಸ್ವತಿಗೆ ನಾವು ಪ್ರತಿ ವರ್ಷ ಸರಸ್ವತಿ ಪೂಜೆ ಮಾಡ್ತೀವಿ ಆದ್ರೆ ಆಶೀರ್ವಾದದಿಂದ ನಮ್ಗೇನ್ ಸಿಗುತ್ತೆ ಒಳ್ಳೆ ಬುದ್ಧಿ ಅದನ್ನ ನಾವು ನೋಡಕ್ಕಾಗಲ್ಲ ಅದರಿಂದಾಗಿ ಪೂಜೆ ಮಾಡಿ ಏನ್ ಲಾಭ ನಿಜವಾಗ್ಲೂ ಯಾರಾದ್ರೂ ಒಳ್ಳೆ ಬುದ್ಧಿನ ನೋಡಿದಾರ ನಾನಂತೂ ನೋಡಿಲ್ಲಪ್ಪ ನಾನು ಪ್ರಸಾದ ತಿನ್ನಕ್ಕೆ ಪೂಜೆಗೆ ಹೋಗ್ತೀನಿ ತುಂಬಾ ರುಚಿಯಾಗಿರುತ್ತೆ ಸಿಹಿಯಾಗಿ ನಾನು ಕೂಡ ಎಷ್ಟೊಂದು ಸಿಹಿ ತಿಂಡಿಗಳು ಎಷ್ಟೋ ತರದ ಉಂಡೆ ಎಷ್ಟೋ ತರದ ಸಿಹಿ ತಿಂಡಿಗಳು ಸಿಗುತ್ತೆ ಹೊಸ ಬಟ್ಟೆ ಹಾಕೊಳ್ಳೋಕ್ಕೂ ಸಿಗುತ್ತೆ ಇದೆಲ್ಲ ಸಿಗುತ್ತೆ ಅಂತಾನೆ ನಾವು ಪೂಜೆ ಮಾಡೋ ಉತ್ಸಾಹದಲ್ಲಿರ್ತೀವಿ ಇಲ್ಲಾಂದ್ರೆ ತಾಯಿ ಸರಸ್ವತಿ ಸ್ವತಃ ಕಾಣಿಸಲ್ಲ ಮತ್ತೆ ಅವಳಿಂದ ಸಿಕ್ಕ ಆಶೀರ್ವಾದ ಕೂಡ ಈಗ ಇದಕ್ಕೇನ್ ಮಾಡೋದು ತಮ್ಮ ನೀನೆ ಹೇಳು ಅಣ್ಣ ಇವ್ರಿಗೆ ಸರಸ್ವತಿ ಪೂಜೆ ಬಗ್ಗೆ ಏನೂ ಗೊತ್ತಿಲ್ಲ ಅವಳು ಕೊಟ್ಟ ಆಶೀರ್ವಾದ ಕಾಣಿಸ್ಲಿಲ್ಲ ಅಂದ್ರೆ ನಾವವಳ ಪೂಜೆ ಮಾಡಬಾರ್ದ ಖಂಡಿತ ಮಾಡೋಣ ಅಣ್ಣ ಈ ವರ್ಷ ಹೇಗಿರುತ್ತೆ ಅಂದ್ರೆ ಇವ್ರಿಗೆಲ್ಲ ಹೇಳ್ಬಿಡು ಈ ವರ್ಷ ತಾಯಿ ಸರಸ್ವತಿ ಆಶೀರ್ವಾದನೂ ಸಿಗುತ್ತೆ ಜೊತೆಗೆ ಸಾಕ್ಷಾತ್ ಸರಸ್ವತಿನೂ ಇವ್ರಿಗೆ ಕಾಣಿಸ್ತಾಳೆ ಅಂತ ಆದ್ರೆ ತಮ್ಮ ತಾಯಿ ಸರಸ್ವತಿ ಈ ಮೂರ್ಖರಿಗೆ ಯಾಕೆ ಕಾಣಿಸ್ತಾಳೆ ಅವರು ಅವಳನ್ನ ನಂಬೋದ ಇಲ್ವಲ್ಲ ಕಾಣಿಸ್ತಾಳೆ ಅಣ್ಣ ನೀನು ಇವ್ರಿಗೆಲ್ಲ ಹೇಳ್ಬಿಡು ಮುಖ್ಯ ಅಸ್ತ್ರೇ ನೀವು ವಸಂತ ಪಂಚಮಿ ಪೂಜೆಗೆ ಯಾಕ್ ಬರ್ತೀರಾ ಅದನ್ ನೀವ್ ಹೇಳಿ ನಾನು ತಾಯಿ ಸರಸ್ವತಿ ಪೂಜೆ ಮಾಡಕ್ ಬರ್ತೀನಿ ಅದ್ರ ಜೊತೆಗೆ ಅವ್ರ ಆಶೀರ್ವಾದನು ಪಡ್ಕೋತೀನಿ ನಾನು ಹೌದಾ ಏನ್ ನಿಮ್ಗೆ ತಾಯಿ ಸರಸ್ವತಿ ಮತ್ತೆ ಅವಳು ಕೊಟ್ಟ ಆಶೀರ್ವಾದ ಕಾಣಿಸುತ್ತಾ ನಾನಿಲ್ಲಿ ಸಿಕ್ಕಾಕೋತಿದ್ದೀನಿ ನೀನ್ ನೋಡಿದ್ರೆ ನಗ್ತಿದ್ಯಾ ತಮ್ಮ ನಿನ್ನ ಹೀಗ್ ಸಿಕ್ಕಾಕ್ಸೋದಿಕ್ಕೆ ತುಂಬಾ ಸಂತೋಷ ಆಗುತ್ತೆ ಅಣ್ಣ ಈಗ ತಮಾಷೆ ನಿಲ್ಸು ತಮ್ಮ ನನ್ಗೆ ಸಹಾಯ ಮಾಡು ಹೇಳು ಕಾಣಿಸುತ್ತೆ ಅಂತ ನಾನಂತೂ ಯಾವತ್ತೂ ನೋಡಿಲ್ಲ ಈ ವರ್ಷ ಖಂಡಿತವಾಗ್ಲೂ ಕಾಣಿಸ್ತಾಳೆ ತಾಯಿ ಸರಸ್ವತಿ ಎಲ್ಲರಿಗೂ ಕಾಣಿಸ್ತಾಳೆ ನೀನಿಷ್ಟು ವಿಶ್ವಾಸದಿಂದ ಅದ್ ಹೇಗ್ ಹೇಳ್ತೀಯ ಅಣ್ಣ ತಾಯಿ ಸರಸ್ವತಿ ಕಾಣಿಸ್ತಾಳೆ ಅಂತ ನಾನ್ ಹೇಳ್ತಿದ್ದೀನಲ್ಲ ಕಾಣಿಸ್ತಾಳೆ ಅಂತ ಒಂದ್ ವೇಳೆ ಕಾಣಿಸ್ಲಿಲ್ಲ ಅಂದ್ರೆ ಮುಖ್ಯಸ್ಥರೇ ಈ ತಲೆಹರಟೆ ಯಾವಾಗ್ಲೂ ನನ್ ಜೊತೆ ವಾದ ಮಾಡ್ತಾನೆ ಇರ್ತಾಳೆ ಒಂದ್ ವೇಳೆ ಸರಸ್ವತಿ ಕಾಣಿಸ್ಲಿಲ್ಲ ಅಂದ್ರೆ ಅಯ್ಯೋ ಅಣ್ಣ ಹೆದ್ರಬೇಡ ನಾನ್ ನಿನ್ ಜೊತೆಗಿರ್ತೀನಿ ಎಲ್ಲಿವರೆಗೂ ತಾಯಿ ಸರಸ್ವತಿ ದರ್ಶನ ಆಗಲ್ವೋ ಅಲ್ಲಿ ತನಕ ನಾನು ಊಟ ಮಾಡೋದೇ ಇಲ್ಲ ಹೇಗೂ ನೀವೆಲ್ಲ ಪ್ರಸಾದ ತಿನ್ನಕ್ಕೆ ತಾನೇ ಪೂಜೆಗ್ ಬರೋದು ಆಗ ನನ್ ಭಾಗದ ಪ್ರಸಾದ ಕೂಡ ನೀವೇ ತಿನ್ಬಿಡಿ ಇದಪ್ಪ ಮಾತು ಅಂದ್ರೆ ಈ ಸಲ ಮುಖ್ಯಸ್ಥರು ಗೋಕುಲದ ಉತ್ಸವದಲ್ಲಿ ಹಸ್ಕೊಂಡೇ ಎದ್ದು ಬಿಡ್ತಾರೆ ಹಸ್ಕೊಂಡಿದ್ರೆ ಅಣ್ಣನ್ ತಲೆ ನೆಟ್ಟಗಿರೋದಿಲ್ಲ ಇವನು ಹಸ್ಕೊಂಡಿರೋದನ್ನ ನೋಡಕ್ಕೆ ತುಂಬಾ ಸಂತೋಷ ಆಗುತ್ತೆ ಸರಿಯಾಗಿ ಹೇಳ್ದೆ ಕಡೆ ಪಕ್ಷ ಈ ಸಲ ಪೂಜೆಯಲ್ಲಿ ಸಂತೋಷನಾದ್ರೂ ಆಗುತ್ತೆ ನೋಡುದ್ಯಾ ತಮ್ಮ
ಸರಸ್ವತಿ ಎಲ್ರಿಗೂ ದರ್ಶನ ಕೊಡ್ತಾರಲ್ವಾ? ಅಣ್ಣ, ನಾನು ಎಲ್ರಿಗೂ ಏನ್ ಹೇಳ್ಬೇಕು ಅಂತಿದ್ದೆ ಅಂದ್ರೆ, ತಾಯಿ ಸರಸ್ವತಿ ಕಾಣಿಸ್ತಾಳೆ ಅಂತ ನೀನು ಅವ್ರಿಗೆ ಮಾತು ಕೊಟ್ಬಿಟ್ಟೆ. ಈಗ ನನ್ ಏನ್ ಮಾಡಕ್ಕೂ ಆಗೋದಿಲ್ಲ. ಅಂದ್ರೆ ನೀನ್ ನನ್ನನ್ನ ಹಸ್ಕೊಂಡೆ ಇರು ಅಂತ್ಯ? ಇಲ್ಲ, ನೀನ್ ಹೇಗ್ ಮಾಡಕ್ ಆಗಲ್ಲ ನಿನ್ಗೆ ಗೊತ್ತಲ್ವಾ? ನನ್ಗೆ ಹಸುವನ್ನ ತಡ್ಕೊಳಕ್ ಆಗಲ್ಲ ಅಂತ. ರುಚಿಯಾದ ಅಡ್ಗೆನ ನೋಡಿದ್ರೆ ನನ್ ಬಾಯಲ್ಲಿ ತಾನಾಗ್ ತಾನೇ ನೀರ್ ಬಂದ್ಬಿಡುತ್ತೆ. ಏನಾದ್ರೂ ಮಾಡ್ತೀಯ ಅಲ್ವಾ ತಮ್ಮ? ಕೃಷ್ಣ ತನ್ನ ಅಣ್ಣಂಗೆ ಹಾಗಾಗಕ್ ಬಿಡ್ತಾನ? ನೀನು ಚಿಂತೆ ಮಾಡ್ಬೇಡ ಅಣ್ಣ, ನಾಳೆ ನಿನ್ಗೆ ಹೊಟ್ಟೆ ತುಂಬಾ ಪ್ರಸಾದ ಸಿಗುತ್ತೆ. ಮಹಾರಾಜ, ವಸಂತ ಪಂಚಮಿ ಪ್ರಯುಕ್ತ ಗೋಕುಲ ಜನಗಳೆಲ್ಲ ಸರಸ್ವತಿ ಪೂಜೆ ಮಾಡ್ತಿರ್ಬೇಕಾದ್ರೆ ನಾವು ಅವರ ಧಾನ್ಯಗಳಿಗೆ ಬೆಂಕಿ ಹಚ್ಚೋಣ, ಎಲ್ಲ ನಾಶ ಮಾಡೋಣ. ಒಳ್ಳೆ ಯೋಜನೆ ಅಕ್ರೂರ, ತುಂಬಾ ಸಂತೋಷ ಆಗುತ್ತೆ ಇದನ್ನ ನೋಡಿ. ಸರಸ್ವತಿ ಪೂಜೆಯ ಒಳ್ಳೆ ಪ್ರಸಾದ ಸಿಗುತ್ತೆ ಗೋಕುಲದ ಜನರಿಗೆ. ಕಂಸ ಮಾವಂಗೆ ಎಷ್ಟೊಂದ್ ಧೈರ್ಯ, ನಾವಿರ್ಬೇಕಾದ್ರೆ ಅವನು ವಸಂತ ಪಂಚಮಿ ದಿನದಲ್ಲಿ ಗೋಕುಲಕ್ಕೆ ಬೆಂಕಿ ಇಟ್ಟು ನಾಶ ಮಾಡಕ್ ನೋಡ್ತಿದ್ದಾನ ಅವನು. ನಾವು ಕಷ್ಟಪಟ್ಟು ಬೆಳೆದಿದ್ ಬೆಳೆನ ಅವನು ನಾಶ ಮಾಡ್ಬೇಕು ಅಂತ ಇದೇನ ತಮ್ಮ? ಅವನ್ ಹೀಗೆ ಯೋಚನೆ ಮಾಡಕ್ಕೂ ಹೇಗ್ ಸಾಧ್ಯ? ನನ್ಗೆ ಅರ್ಥನೇ ಆಗ್ತಿಲ್ಲ. ನಾನಿದನ ದುಷ್ಟತನ ಅಲ್ಲ, ಇಲ್ಲ ಮೂರ್ಖತನನೋ? ಅವನು ಮೂರ್ಖಾನೆ. ಮೂರ್ಖರಿಗೂ ಸರಸ್ವತಿ ಪೂಜೆ ದಿನ ಒಳ್ಳೆ ಬುದ್ಧಿ ಬೇಡೋ ಒಂದು ಅವಕಾಶ ಸಿಗ್ಲೇಬೇಕಲ್ವಾ ಅಣ್ಣ? ಸಾಕು ತಮ್ಮ, ಕಂಸ ಮಾವಂಗೆ ಅಂತ ಯಾವ ಅವಕಾಶ ಕೂಡ ಸಿಗೋದೇ ಬೇಡ. ಅದನ್ನ ಅವನು ದುರುಪಯೋಗ ಮಾಡ್ಕೋಬಹುದು. ಒಂದ್ ವೇಳೆ ತಾಯಿ ಸರಸ್ವತಿ ಅವನಿಗೆ ಅವನ್ ಬೇಡಿದ ವರನ ಕೊಟ್ಬಿಟ್ರೆ ಗೋಕುಲಕ್ಕೆ ಸಂಕಷ್ಟ ಬರುತ್ತೆ ತಮ್ಮ. ಆ ರೀತಿ ಯಾವತ್ತಿಗೂ ಆಗ್ಬಾರ್ದು ಅಣ್ಣ. ತಾಯಿ ಸರಸ್ವತಿ ಪೂಜೆನ ಎಲ್ರೂ ಮಾಡಬಹುದು. ಅವಳಿಂದ ವರ ಬೇಡೋ ಅಧಿಕಾರ ಮನುಷ್ಯ ಪ್ರಾಣಿ ದೇವರು ಅಸುರರು ಎಲ್ರಿಗೂ ಇರುತ್ತೆ, ಕಂಸ ಮಾವನ್ಗೂ ಕೂಡ. ಬದ್ಲಿಗೆ ನಾನು ತಾಯಿ ಸರಸ್ವತಿಗೆ ಹೇಳ್ತೀನಿ, ಕಂಸ ಮಾವನ್ಗೂ ಬೇಕಾದ ವರನ ನೀನು ಅವನ್ಗೆ ಕೊಡು ಅಂತ. ಅವನು ಏನ್ ಮಾಡ್ತಾನೋ ಮಾಡ್ಲಿ ಬಿಡು. ಈಗ ನಿನ್ಗೆ ಏನ್ ಬೇಕು ತಮ್ಮ? ಅಣ್ಣ, ಈಗ ನನ್ ಜೊತೆಗ್ ಬಾ, ನಾ ನಿನ್ಗೆ ಎಲ್ಲ ಹೇಳ್ತೀನಿ. ಹೇ ತಾಯಿ ಸರಸ್ವತಿ, ನಾನು ಶುದ್ಧ ಮತ್ತು ಭಕ್ತಿಪೂರ್ವಕ ಮನಸ್ಸಿನಿಂದ ನಿಮ್ಮನ್ನ ಆಹ್ವಾನ ಮಾಡ್ತಿದ್ದೀನಿ. ನನಗೋಸ್ಕರ ನಾನೇನೂ ಬೇಡೋದಿಲ್ಲ, ನನ್ನ ಪತಿಗಾಗಿ ನಾನು ಬೇಡ್ಕೋತಾ ಇದ್ದೀನಿ. ದಯಮಾಡಿ ನೀವು ಈ ಪೂಜೆನ ಯಶಸ್ವಿ ಮಾಡಿ, ದರ್ಶನ ಕೊಡಿ ತಾಯಿ. ತಾಯಿ ಸರಸ್ವತಿ, ಕೃಷ್ಣ ನಿನ್ ಹತ್ರ ಆಹ್ವಾನ ಮಾಡ್ತಿದ್ದಾನೆ, ದರ್ಶನ ಕೊಡಿ. ನಾರಾಯಣ, ನನ್ನ ನಮಸ್ಕಾರ ಸ್ವೀಕರಿಸಿ. ಹೇಳಿ, ನಿಮ್ಮ ಲೀಲೆಯಲ್ಲಿ ನಾನು ಹೇಗೆ ಸಹಾಯ ಮಾಡಬಹುದು ಅಂತ? ಈ ವಸಂತ ಪಂಚಮಿ ಶುಭ ದಿನದಲ್ಲಿ ನನಗೆ ಒಂದು ಆಸೆ ಇದೆ. ಹೇಗೂ ನೀವು ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಏನಾದರೂ ಮಾಡೋ ಅವಕಾಶ ಕೊಟ್ಟೇ ಕೊಡ್ತೀರಾ ಅಲ್ವಾ? ಮತ್ತೆ ಈ ಸಲನೂ ಖಂಡಿತವಾಗ್ಲೂ ಕೊಡ್ತೀರಾ. ನನ್ನ ಇಷ್ಟ ಏನು ಅಂದ್ರೆ, ಯಾರೇ ಆಗಿದ್ರು ನಿನ್ನನ್ನ ನಿಜವಾದ ಮನ್ಸಾರೆ ಪ್ರಾರ್ಥಿಸಿ ತಮ್ಗೆ ಇಷ್ಟವಾದವ್ರಿಗೆ ಏನಾದ್ರೂ ಬೇಡಿದ್ರೆ ಅದು ಅವ್ರಿಗೆ ಸಿಗ್ಬೇಕು. ನಾನು ನಿಮ್ಮ ಸೂಚನೆ ಅರ್ಥ ಮಾಡ್ಕೊಂಡೆ ನಾರಾಯಣ. ಒಂದ್ ವೇಳೆ ಕಂಸ ಕೊಡಕ್ ಆಗದೇ ಇರೋಂಥದ್ದು ಏನಾದ್ರೂ ಬೇಡಿದ್ರೆ ನಾನು ಏನ್ ಮಾಡ್ಲಿ? ನೀವು ಜಗತ್ತಿಗೆ ತಾಯಿ, ನಿಮ್ಗೆ ಚೆನ್ನಾಗ್ ಗೊತ್ತಿದೆ ಮಕ್ಳಿಗೆ ಏನ್ ಕೊಡ್ಬೇಕು ಮತ್ತೆ ಏನ್ ಕೊಡ್ಬಾರ್ದು ಅಂತ. ನಿಮ್ಮ ಆಸೆ ಏನಿದೆಯೋ ಅದು ಪೂರ್ತಿಯಾಗತ್ತೆ. ಈಗ ತಾಯಿ
ಸರಸ್ವತಿ ಅವನಿಗೆ ಯಾವ್ದು ಸರಿ ಅನ್ಸುತ್ತು ಅದನ್ನೇ ಕೊಡ್ತಾರೆ. ಹೇಳು ಅಸ್ತಿ, ಏನ್ ಬೇಡ್ಕೋತಿದ್ಯಾ ಅಂತ? ನಿನ್ನ ಭಕ್ತಿ ನಿಜವಾದದ್ದು, ಮನಸ್ಸು ಪವಿತ್ರವಾಗಿದೆ, ನಿನ್ನ ಪೂಜೆ ಯಶಸ್ವಿಯಾಗಿದೆ. ಅಸ್ತಿ, ನಿನಗೇನು ವರ ಬೇಕೋ ಕೇಳು. ತಾಯಿ, ನಾನು ನನ್ನ ಪತಿಗಾಗಿ ಒಂದು ವರ ಬೇಡ್ಕೋತಾ ಇದ್ದೀನಿ. ನಾನು ಈಗ್ಲೇ ಮಹಾರಾಜ ಕಂಸನ್ನ ಕರ್ಕೊಂಡ್ ಬರ್ತೀನಿ. ನಾನು ಬಯಸೋದೇನಂದ್ರೆ ಈ ಸಂಕಲ್ಪ ಅವರೇ ಮಾಡ್ಲಿ ಅಂತ. ನನ್ನ ಇಷ್ಟ ಏನಂದ್ರೆ ಈ ವರ್ಷ ವಸಂತ ಪಂಚಮಿನಲ್ಲಿ ಅವರೇ ಪೂಜೆ ಮಾಡಿ ಅವರೇ ವರ ಬೇಡ್ಲಿ ಅಂತ. ದಯಮಾಡಿ ಅವರ ಆಸೆನ ಪೂರ್ತಿ ಮಾಡು ತಾಯಿ, ಪೂರ್ತಿ ಮಾಡಿ. ನಾನು ಈಗ್ಲೇ ಹೋಗಿ ಕರ್ಕೊಂಬರ್ತೀನಿ. ಮಹಾರಾಜ, ಮಹಾರಾಜ. ಅಸ್ತಿ, ನಿನಗೆ ಎಷ್ಟು ಧೈರ್ಯ! ಅಡ್ಡಿ ಮಾಡಿದಕ್ಕೆ ಕ್ಷಮೆ ಕೇಳ್ತೀನಿ ಮಹಾರಾಜ, ವಿಷಯ ತುಂಬಾ ಗಂಭೀರವಾಗಿದೆ. ಏನ್ ವಿಷಯ ಅಸ್ತಿ? ಮಹಾರಾಜ, ನೀವ್ ನನ್ ಜೊತೆ ಬನ್ನಿ, ನಿಮ್ಮೆಲ್ಲ ಸಮಸ್ಯೆಗಳಿಗೂ ಖಂಡಿತ ಪರಿಹಾರ ಸಿಗತ್ತೆ. ನೀವೇನ್ ಬಯಸ್ತಿರೋ ಅದು ಸಿಗತ್ತೆ. ಯೋಚಿಸ್ಬೇಡಿ, ಸ್ವತಃ ತಾಯಿ ಸರಸ್ವತಿ ನಿಮ್ಮ ಆಸೆಗಳನ್ನ ಪೂರ್ತಿ ಮಾಡ್ತಾಳೆ. ಅವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಮಹಾರಾಜ, ಬನ್ನಿ. ಇದೆಲ್ಲ ಏನು ಮತ್ತೆ ಎಲ್ಲಿದ್ದಾಳೆ ನಿನ್ನ ತಾಯಿ ಸರಸ್ವತಿ? ನನ್ನ ನಂಬಿ ಮಹಾರಾಜ, ಸ್ವತಃ ತಾಯಿ ಸರಸ್ವತಿ ನನಗೆ ದರ್ಶನ ಕೊಟ್ಟಿದ್ಲು. ತಾಯಿನ ನೋಡಿ ನಾನು ಸಂತೋಷನ ಅನುಭವಿಸಿದ್ದೆ. ಅವ್ರು ಇದನ್ನು ಹೇಳಿದ್ರು, ನಿಮ್ಮ ಆಸೆನ ಅವ್ರ ಖಂಡಿತ ಪೂರ್ತಿ ಮಾಡ್ತೀನಿ ಅಂತ. ನೀವ್ ಏನೇ ಬೇಡಿದ್ರು ನಿಮಗೆ ವರದ ರೂಪದಲ್ಲಿ ಕೊಡ್ತೀನಿ ಅಂತ. ಆದ್ರೆ ನನ್ನ ಆಸೆ ಏನಿತ್ತು ಅಂದ್ರೆ ನೀವು ಸಂಕಲ್ಪ ಮಾಡ್ಬೇಕು ಅಂತ. ನಾನು ಯಾವ ಸಂಕಲ್ಪನು ಮಾಡೋದಿಲ್ಲ ಮಹಾರಾಜ. ಮಹಾರಾಜ, ನಾನ್ ಕೇಳಿದೀನಿ, ತಾಯಿ ಸರಸ್ವತಿ ದಿನದಲ್ಲಿ ಒಂದ್ಸಲ ನಮ್ ನಾಲ್ಕೆ ಮೇಲೆ ಬಂದು ನುಡಿತಾಳೆ ಅಂತ. ನನ್ನ ನಂಬಿ ಮಹಾರಾಜ, ಒಂದ್ಸಲ ತಾಯಿ ಸರಸ್ವತಿ ಧ್ಯಾನ ಮಾಡಿ, ಒಳ್ಳೆ ಸತ್ಬುದ್ಧಿಯಿಂದ ನಿಮ್ ಒಳ್ಳೆದಕ್ಕೆ ಏನ್ ಬೇಕಾದ್ರೂ ಬೇಡ್ಕೊಳ್ಳಿ. ನೀವು ಹೀಗ ಅಂದ್ಕೊಳ್ಳಿ, ಅವಳು ನಿಮ್ ನಾಲ್ಗೆ ಮೇಲೆ ಕೂತಿದ್ದಾಳೆ ಅಂತ. ನೀವ್ ಏನ್ ಹೇಳ್ತಿರೋ ಅದ್ ನಿಜ ಆಗತ್ತೆ. ಒಂದ್ ವೇಳೆ ಹಾಗಾದ್ರೆ ನೀವ್ ನನ್ನನ್ನ ನಂಬ್ತೀರಾ ಅಲ್ವಾ ಮಹಾರಾಜ? ನೀನ್ ಹೇಳ್ದ ಹಾಗೆ ಆಗತ್ತಾ? ಖಂಡಿತ ಮಹಾರಾಜ, ವಿವೇಚನೆಯಿಂದ ನೀವು ಏನ್ ಬೇಡ್ಬೇಕೋ ಅದನ್ನ ಬೇಡ್ಕೊಳ್ಳಿ. ಅಕ್ರೂರ ಮಹಾರಾಜ, ಗೋಕುಲದ ಧಾನ್ಯಕ್ಕೆ ಬೆಂಕಿ ಹಾಕೋ ಬಗ್ಗೆ ಉಪಾಯ ಬೇಕಿತ್ತಲ್ವಾ ನಿನ್ಗೆ? ಹೌದು ಮಹಾರಾಜ. ಹಾಗಿದ್ರೆ ಒಂದು ಕೆಲ್ಸ ಮಾಡು, ಗೋಕುಲದ ಧಾನ್ಯದ ಜೊತೆಗೆ ಗೋಕುಲದ ಜನರನ್ನು ಸುಟ್ಬಿಡು. ಇದೇ ನನ್ನ ಆಸೆ. ಅಕ್ರೂರ, ನಾಳೆ ವಸಂತ ಪಂಚಮಿ ದಿನ ಗೋಕುಲದ ಜನರ ಅಂತ್ಯ ಖಂಡಿತ. ಕೊಂದ್ಬಿಡು, ಸುಟ್ಬಿಡು, ನಾಶ ಮಾಡ್ಬಿಡು ಪೂರ್ತಿ ಗೋಕುಲನ. ಮಹಾರಾಜರು ಇದೇನ್ ಬರ ಬೇಡ್ಕೊಂಡ್ಬಿಟ್ರು, ಈಗ ನಾನೇನ್ ಮಾಡ್ಲಿ? ಈ ಕಂಸ ಮಾವ ತಾಯಿ ಸರಸ್ವತಿ ಹತ್ರ ಏನ್ ಬೇಡ್ಕೊಂಡ? ತಾಯಿ ಸರಸ್ವತಿ ಅವನಿಗೆ ಇಂಥ ವರ ಹೇಗ್ ಕೊಡಕ್ ಸಾಧ್ಯ? ನಾನು ನಿನ್ಗೆ ಹೇಳಿದ್ದೆ ಅಲ್ವಾ ಅಣ್ಣ, ತಾಯಿ ಸರಸ್ವತಿ ಎಲ್ರಿಗೂ ಅವಕಾಶ ಕೊಡ್ತಾಳೆ. ಮಾವ ಕಂಸನ್ಗೆ ಒಂದ್ ಅವಕಾಶ ಸಿಕ್ಕಿದ್ರೆ ಪೂರ್ತಿ ಗೋಕುಲನ ಬೆಂಕಿಯಿಂದ ನಾಶ ಮಾಡ್ಬೇಕು ಅಂತಿದ್ರೆ ಅವನು ಮಾಡೇ ಮಾಡ್ತಾನೆ. ಆದ್ರೆ ಗೋಕುಲ ಮತ್ತೆ ಗೋಕುಲದ ಜನರಿಗೆ ಏನಾಗ್ಬೇಕು ತಮ್ಮ? ಅಣ್ಣ, ಮಾವ ಕಂಸನ್ ಹಾಗೆ ಗೋಕುಲದ ಜನರಿಗೆ ಗೋಕುಲಕ್ಕೆ ಏನಾದ್ರೂ ಒಳ್ಳೇದ್ ಮಾಡೋ ಒಂದು ಅವಕಾಶ ಖಂಡಿತ ಸಿಕ್ಕೇ ಸಿಗುತ್ತೆ. ಎಂತದ್ದು ಅಂದ್ರೆ ಸಂಪೂರ್ಣ ಜಗತ್ತು
ಇದನ್ನ ಶಾಶ್ವತವಾಗಿ ಯಾವಾಗ್ಲೂ ನೆನ್ಪಲ್ಲೇ ಇಟ್ಕೊಂಡಿರುತ್ತಿ. ನಾನು ಮಥುರಾದ ಜನಗಳಿಗೆ ವಸಂತ ಪಂಚಮಿ ಪೂಜೆ ಮಾಡೋದಕ್ಕೆ ಬೇಡ ಅಂದಿದ್ದೆ ಅಲ್ವಾ? ಈಗ ಮಥುರಾ ಜನ ಏನ್ ಮಾಡ್ತಾರೆ ಅಕ್ರೂರ? ಮಹಾರಾಜ, ಈಗ ಅವ್ರಿಗೆ ಬೇರೆ ದಾರಿನೇ ಇಲ್ಲ. ನಿಮ್ಮ ಆಜ್ಞೆಯನ್ನ ಖಂಡಿತವಾಗ್ಲೂ ಪಾಲನೆ ಮಾಡ್ತಾರೆ. ಇಲ್ಲ ಅಕ್ರೂರ, ಮಥುರಾದ ಜನ ಕದ್ದು ಮುಚ್ಚಿ ಗೋಕುಲದ ಜನರನ್ನ ಕೇಳ್ಕೋತಾರೆ. ಈ ವರ್ಷ ಮಥುರಾ ಕಡೆಯಿಂದ ಸರಸ್ವತಿ ಪೂಜೆಯಲ್ಲಿ ಗೋಕುಲದವರು ಒಂದೊಂದು ಆಹುತಿ ಕೊಡಿ ಅಂತ. ಅತಿ ದಯಾಳು ಮತ್ತು ದೈವ ಭಕ್ತರಾದ ಗೋಕುಲದವರು ಇವರ ಕೋರಿಕೆಯನ್ನ ಒಪ್ಪಲ್ವಾ? ಇಲ್ಲ ಮಹಾರಾಜ, ಪೂಜೆ ಪುನಸ್ಕಾರ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಒಂದೇ ಮನಸ್ಸಿನ ಜನರು ಜೊತೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳೋದಿಲ್ಲ. ಸರಿಯಾಗಿ ಹೇಳಿದೆ ಅಕ್ರೂರ, ನಾವು ಈ ಭಕ್ತಿಯ ಲಾಭ ಪಡ್ಕೊಳ್ಳೋಣ. ಹೇಗೆ ಮಹಾರಾಜ? ಹೋಗು, ಈ ಕೋರಿಕೆಯನ್ನ ಮಥುರಾದಿಂದ ಗೋಕುಲಕ್ಕೆ ಕಳಿಸೋ ವ್ಯವಸ್ಥೆ ಮಾಡು. ಸರಿ ಮಹಾರಾಜ. ವಸಂತ ಪಂಚಮಿಯ ಈ ಶುಭ ದಿನ ಮಹಾರಾಜ ಕಂಸನ ಕೈಯಿಂದ ಇಂಥ ದೊಡ್ಡ ಪಾಪ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಾನೇನಾದರೂ ಮಾಡಲೇಬೇಕು, ಆದರೆ ಹೇಗೆ? ಅಮ್ಮ, ಇದೆಲ್ಲ ಏನಾಗ್ತಿದೆ? ನಾಳೆ ವಸಂತ ಪಂಚಮಿ ಅಲ್ವಾ ಬಲರಾಮ? ನಾಳೆ ವಸಂತ ಪಂಚಮಿಗೂ ಮೊದಲು ಬೆಳೆ ಎಲ್ಲ ಕಟಾವಾಗುತ್ತೆ. ಕೇವಲ ನಮ್ಮನೆದಷ್ಟೇ ಅಲ್ಲ, ಪೂರ್ತಿ ಗೋಕುಲದ ಪ್ರತಿ ಮನೆದು ಇದೇ ದೃಶ್ಯನ. ಈ ಸಮಯ ಎಲ್ಲ ರೈತರಿಗೂ ಸಮೃದ್ಧಿಯ ಸಮಯ ಆಗಿರುತ್ತೆ. ಅವ್ರ ಮನೆ ಧಾನ್ಯದಿಂದ ತುಂಬಿರುತ್ತೆ, ಮತ್ತೆ ನಾಳೆ ವಸಂತ ಪಂಚಮಿಯ ಪೂಜೆ ತುಂಬಾ ಅದ್ದೂರಿಯಾಗಿರುತ್ತೆ. ಯಾಕಾಗಲ್ಲ ನಂದ ಅವ್ರೆ, ರೈತರಿಗೆ ಅವ್ರ ಪರಿಶ್ರಮದ ಫಲ ಧಾನ್ಯದ ರೂಪದಲ್ಲಿ ಸಿಗುತ್ತೆ. ತಿಳಿತಾ ಬಲರಾಮ? ಸ್ವಾಮಿ, ನಾಳೆ ಸರಸ್ವತಿ ಪೂಜೆಗೆ ಎಲ್ಲ ವ್ಯವಸ್ಥೆನೂ ಆಗಿದೆ ಅಲ್ವಾ? ಹೌದು ಯಶೋದ, ನಾನು ಈಗಲೇ ಹೋಗಿ ನೋಡ್ತೀನಿ. ಅಕ್ಕ ನಡೀರಿ, ನಾವು ಧಾನ್ಯಗಳೆಲ್ಲ ತಗೋಣ. ನಡಿ. ನಾವು ಜಮೀನಿಗೆ ಹೋದಾಗ ಎಷ್ಟು ಸಂತೋಷ ಸಿಕ್ತಿತ್ತು ಅಲ್ವಾ ತಮ್ಮ? ಅಣ್ಣ, ನಾವು ಯಾವ ಆಟನ ಜಮೀನಲ್ಲಿ ಆಡ್ತಾ ಇದ್ವು ಅದೇ ಕಣ್ಣ ಮುಚ್ಚಲಿ ಮತ್ತೆ ಜೂಟಾಟನ ನಾವು ಕಂಸ ಮಾವನ ಜೊತೆ ಆಟ ಆಡೋಣ. ಅದೇಗೆ ತಮ್ಮ? ಯಾಕಂದ್ರೆ ಈಗ ಕಂಸ ಮಾವನ ಜೊತೆ ಆಡೋ ಸಮಯ ಬಂದಿದೆ ಅಣ್ಣ. ಕಂಸ ಮಾವನ ಜೊತೆ ಕಣ್ಣ ಮುಚ್ಚಾಲೆ ಜೂಟಾಟ ನನಗ ಅರ್ಥ ಆಗ್ತಿಲ್ಲ ತಮ್ಮ. ಬೇಗ ಅರ್ಥ ಆಗುತ್ತೆ ಅಣ್ಣ. ಕಂಸ ಮಾವ ಮಥುರಾಯಿಂದ ಗೋಕುಲಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ತಾ ಇದ್ದಾನೆ. ಎಂತ ಪ್ರಸ್ತಾವನೆ? ಸಮಯ ಬಂದಾಗ ನಿನ್ಗೆ ಎಲ್ಲ ಗೊತ್ತಾಗುತ್ತೆ ಅಣ್ಣ. ನೀನು ಸುಮ್ನೆ ನೋಡ್ತಾ ಇರು ಅವ್ರು ಏನ್ ಮಾಡ್ತಾರೆ ಅಂತ. ನಾವು ಬೇಗ ಈ ಸಾಮಗ್ರಿಗಳನ್ನ ಗೋಕುಲಕ್ಕೆ ತಲುಪಿಸಲೇಬೇಕು. ಇದಂತೂ ಅರಗು, ಇದರಲ್ಲಿ ಒಂದು ವಸ್ತುವಿಗೆ ಬೆಂಕಿ ತಗಲಿದ್ರು ಒಂದೇ ಕ್ಷಣದಲ್ಲಿ ಪೂರ್ತಿ ಗೋಕುಲ ಸುಟ್ಟು ಬೂದಿಯಾಗೋಗುತ್ತೆ. ನೀವಿದನ್ನೆಲ್ಲ ತಗೊಂಡು ಈಗಲೇ ಗೋಕುಲಕ್ಕೆ ಹೋಗಿ. ನಾನು ಹೇಗೆ ಹೇಳಿದಿನೋ ಹಾಗೆ ಮಾಡಿ, ಹಾಗೆ ಗಮನ ಇರಲಿ, ಯಾವ ತಪ್ಪು ಆಗಬಾರ್ದು. ಅರ್ಥ ಆಯ್ತಾ? ಹೊರಡಿ. ಹಾಗಿದ್ರೆ ಇದು ಮಹಾರಾಜರ ಯೋಜನೆ. ಪೂಜೆಗೆ ಮೊದ್ಲೇ ಈ ಸಾಮಗ್ರಿಗಳನ್ನೆಲ್ಲ ಗೋಕುಲಕ್ಕೆ ತಲುಪಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಸರಸ್ವತಿ ಪೂಜೆ ದಿನ ರಾತ್ರಿ ಗೋಕುಲದ ಪ್ರತಿಯೊಂದು ಮನೆಗೂ ಬೆಂಕಿ ಹತ್ಕೊಳ್ಳಿ ಅಂತ. ನಾನ್ ಹೇಗಾದ್ರೂ ಮಾಡಿ ಇದನ್ನ ತಡೀಲೇಬೇಕು. ಬಲರಾಮ, ಪೂಜೆ ಆದ್ಮೇಲೆ ಅದನ್ನ ಎತ್ತಿಡು. ಆಯ್ತಮ್ಮ. ಯಶೋದಾ ಗುರುಗಳು, ಬನ್ನಿ ಗುರುಗಳೇ, ನಿಮಗೆ ಗೋಕುಲಕ್ಕೆ ಸ್ವಾಗತ. ಪ್ರಣಾಮಗಳು ಗುರುಗಳೇ. ಗುರುಗಳೇ ಪ್ರಣಾಮಗಳು. ಪ್ರಣಾಮಗಳು. ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ.
ಗೋಕುಲದ ಅಲಂಕಾರ ನೋಡಿ ಮನಸ್ಸಿಗೆ ಸಂತೋಷ ಆಯಿತು. ಬನ್ನಿ, ಬಂದು ಕೂತ್ಕೊಳ್ಳಿ. ದಿವ್ಯ ಬಾಲಕ ಯಾರು? ಇವನು ನನ್ನ ಕಂದ, ನನ್ನ ಮಗ ಕೃಷ್ಣ. ತಾಯಿ, ನಿಮ್ಮ ಮಗ ಅಂತೂ ದೈವಿಕ. ಈ ಲೀಲೆ ಬೇರೆ ಲೀಲೆಗಳಿಗಿಂತ ತುಂಬಾ ದೊಡ್ಡದಾಗಿದೆ ಅಂತ. ಗೋಕುಲದಲ್ಲಿ ನಡೆಯೋ ಪ್ರತಿಯೊಂದು ಘಟನೆಗಳಿಗೂ ನೀನೇ ಜವಾಬ್ದಾರಿ ಆಗಿರ್ತೀಯ ತಮ್ಮ. ನನಗ್ ಗೊತ್ತು ಅಣ್ಣ, ಆದ್ರೆ ವಸಂತ ಪಂಚಮಿ ಮುಗಿದ ಮೇಲೆ ಏನ್ ನಿರ್ಮಾಣ ಆಗುತ್ತೋ ಅದಕ್ಕೂ ನಾನೇ ಜವಾಬ್ದಾರನಾಗಿರ್ತೀನಿ. ಎಂತ ನಿರ್ಮಾಣ? ಒಂದು ದೊಡ್ಡ ಸ್ಥಳದ ಸ್ಥಾಪನೆ ಆಗುತ್ತೆ ಅಣ್ಣ.